2010 ರಿಂದ 2015 ರ ಅವಧಿಯಲ್ಲಿ ಹರಪನಹಳ್ಳಿ ತಾಲೂಕಿನ ರಾಗಿ ಮಸಲವಾಡ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರ ದೃಢಪಟ್ಟಿದ ಹಿನ್ನೆಲೆ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವಂತೆ ಆಗ್ರಹಿಸಿ ಭ್ರಷ್ಟಾಚಾರ ವಿರೋಧಿ ವೇದಿಕೆ ವತಿಯಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಎರಡು ಸಾವಿರದ 2010 ಮತ್ತು 2015 ಸಾಲಿನ ಅವಧಿಯಲ್ಲಿ 5 ವರ್ಷದಲ್ಲಿ ರಾಗಿ ಮಸಲವಾಡ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಆಗಿನ PDO ಬಿಲ್ ಕಲೆಕ್ಟರ್ಗಳು ಸೇರಿ ಏನೊಂದು ದೊಡ್ಡ ಹಗರಣವನ್ನು ಭ್ರಷ್ಟಾಚಾರವನ್ನು ಮಾಡಿದ್ರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅರಣ್ಯೀಕರಣ, ಈ ಆಶ್ರಯ ಮನೆ ಯೋಜನೆಯಲ್ಲಿ ಏನು ಅವ್ಯವಹಾರ ಮಾಡಿದ್ರು, ಸುಮಾರು 30-40 ಲಕ್ಷ ರೂಪಾಯಿಗಳ ಏನು ಅವ್ಯವಹಾರ ಆಗಿತ್ತು ಅಂತ ನಾವು ಒಂದು ಅನುಮಾನಪಟ್ಟು ಆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಎಲ್ಲ ದಾಖಲೆ ತಗೊಂಡು ನಾವು ಮಾನ್ಯ ಲೋಕಾಯುಕ್ತಕ್ಕೆ ನಮ್ಮ ಭ್ರಷ್ಟಾಚಾರ ವಿರೋಧಕ್ಕೆ ರಾಜ್ಯ ನಿರ್ದೇಶಕರಾಗಬೇಕಂತ ಚಿಕ್ಕನಗೌಡ ಅವರು ದೂರನ್ನ ಸಲ್ಲಿಸಿದ್ರು. ಚಿಕ್ಕನಗೌಡ ಮತ್ತು ಶಂಭಲಿಂಗಪ್ಪ ಅಂತ ಇಬ್ಬರು ಕಾರ್ಯಕರ್ತರು ದೂರನ್ನು ಸಲ್ಲಿಸಿದ್ರು. ಆ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಸಮಗ್ರ ತನಿಖೆಯನ್ನು ನಡೆಸಿ ಆ ಅವಧಿಯ ಏನು 2010-2015 ಸಾಲಿನ ಅವಧಿಯ ಏನು ಅಧ್ಯಕ್ಷರಿದ್ದರು, ರಾಗಿ ಮಸಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀ ಶೇಖರಗೌಡರು ಅಂತ, ಮತ್ತೆ ಅಲ್ಲಿನ ಅವತ್ತಿನ PDO ನಾಗರಾಜ್ ಅಂತ, ಮತ್ತೆ ಬಿಲ್ ಕಟ್ಟಿರ್ತಕ್ಕಂಥ ಬಸಪ್ಪ ಅಂತ, ಹೀಗೆ ಒಟ್ಟು 4 ಜನರ ಮೇಲೆ ಇವರು ಅವ್ಯವಹಾರ ಮಾಡೋದು ನಿಜ ಇದೆ. ಇವರು ಸುಮಾರು 16-20 ಲಕ್ಷ ರೂಪಾಯಿಗಳ ಒಂದು ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವ್ರು 4 ಜನದ ಮೇಲೆ ನೀವು ಒಂದು ಪೊಲೀಸ್ ಠಾಣೆ ಸದರಿ ಪೊಲೀಸ್ ಠಾಣೆ